ಕ್ರಿಶ್ಚಿಯನ್ ಕೋಟಾಗೆ ಬ್ರೇಕ್ ಹಾಕುತ್ತಾ ಕಾಂಗ್ರೆಸ್ ವೇದ ವ್ಯಾಸ ಕಾಮತ್ಗೆ ಪ್ರಬಲ ಸ್ಪರ್ಧೆ ಹಾಕಲು ತಯಾರಿ ಹಿಂದುತ್ವದ ಅಜೆಂಡಾದಲ್ಲೇ ಬಿಜೆಪಿ ಮಣಿಸಲು ಕೈ ಸಿದ್ಧತೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಅಮೃತ್ ನೋನಿ ಸ್ಮಯಾ ಪ್ರಾಪರ್ಟೀಸ್ ರಿಶು ಮಸಾಲ ನಲ್ಲಿ ಸಬ್ಸ್ಕ್ರೈಬ್ ಆಗಿ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಲೋಬೋ ಒಂದ್ಸಲ ಐ ವಾನ್ ಡಿಸೋಜಾ ಮತ್ತೊಂದ್ ಕಡೆ ಲೋಬೋ ಮಂಗಳೂರು ಸೌತ್ ವಿಚಾರಕ್ಕೆ ಬಂದ್ರೆ ಪದ್ಮರಾಜು ಪದ್ಮರಾಜು ಇಲ್ಲಿ ಈಗ ಹೊಸ ಕೇಳಿ ಬರ್ತಿವ್ರೆ ಹೆಸರು ಏನು ಕರಾವಳಿ ಅಂದಾಗ ಹಿಂದುತ್ವ ಹಿಂದುತ್ವ ಹಿಂದುತ್ವದ ಅಜೆಂಡಾದಲ್ಲೇ ಚುನಾವಣೆಯನ್ನ ಮಾಡಬೇಕು ಎರಡ್ ಸಾವಿರದ ಹದ್ಮೂರಲ್ಲಿ ಆದ ಎಡವಟ್ಗಳನ್ನ ಎರಡ್ ಸಾವಿರದ ಹದಿನೆಂಟರಲ್ಲಿ ಸರಿಪಡಿಸಿಕೊಂಡಂತ ಬಿಜೆಪಿ ಅದನ್ನ ಇಪ್ಪತ್ತ್ ಮೂರಲ್ಲಿ ಕಂಟಿನ್ಯೂ ಮಾಡ್ಬೇಕಂತ ಇದಕ್ಕೆ ಪ್ರತಿ ಅಸ್ತ್ರವಾಗಿ ಕಾಂಗ್ರೆಸ್ ಕೂಡ ಹಿಂದುತ್ವದ ಅಜೆಂಡಾದಲ್ಲೇ ಓಡಿತೀವಿ ಮಂಗಳೂರು ಸೌತನ್ನು ಎರಡನೇ ಸಲ ಅಂದರೆ ಯು ಟಿ ಖಾದರ ಬಳಿಕ ಮತ್ತೊಂದು ಕ್ಷೇತ್ರವನ್ನು ನಾವು ಅನ್ನೋ ಲೆಕ್ಕಾಚಾರ ಅದಕ್ಕೆ ಪದ್ಮರಾಜ್ ಪದ್ಮರಾಜ್ ಯಾರು ಅನ್ನೋ ಲೆಕ್ಕಾಚಾರ ಪದ್ಮರಾಜ್ ಯಾರಪ್ಪ ಕುದ್ರೋಳಿ ದೇವಸ್ಥಾನದಲ್ಲಿ ಸುಮಾರು ವರ್ಷದಿಂದ ಟ್ರಸ್ಟಿಯಾಗಿ ಗುರುತಿಸ್ಕೊಂಡವರು ಒಂದಷ್ಟು ಹಿಂದೂಪರ ಸಂಘಟನೆಗಳಲ್ಲಿ ತಮ್ಮದೇ ಆದ ಹೋರಾಟ ಮಾಡಿದವರು ಎಲ್ಲಕ್ಕಿಂತ ಹೆಚ್ಚಾಗಿ ಕೇಂದ್ರದ ಮಾಜಿ ಸಚಿವ ಜನಾರ್ದನ್ ಪೂಜಾರಿ ಅವರ ಅಪ್ಪಟ ಶಿಷ್ಯ ಇಲ್ಲಿವರೆಗೂ ರಾಜಕೀಯವಾಗಿ ಗುರುತಿಸ್ಕೊಂಡಿಲ್ಲ ಸಮಾಜ ಸೇವೆಯಲ್ಲಿ ಗುರ್ತಿಸ್ಕೊಂಡವ್ರು ಸರಿ ಅವರು ಪರವಾಗಿ ಯಾಕೆ ಇಷ್ಟೊಂದು ಹೇಳ್ತಾ ಇದೀವಿ ಅಂತ ನಡೀತಾ ಇರೋ ಚರ್ಚೆ ಕ್ರಿಶ್ಚಿಯನ್ ಸಮುದಾಯದವರೇ ಕ್ರಿಶ್ಚಿಯನ್ ಸಮುದಾಯಕ್ಕೆ ಸಂಬಂಧಪಟ್ಟ ಒಂದಷ್ಟು ಪಾದ್ರಿಗಳಾಗಿರ್ಬೋದು ಅಥವಾ ಮುಸ್ಲಿಂ ಸಮುದಾಯರಾಗಿರ್ಬೋದು ಬಿಲ್ಲವ ಇವರು ಬಿಲ್ಲವ ಸಮುದಾಯ ಮತ್ತು ಕೊಂಕಣಿ ಈ ನಾಲ್ಕು ಸಮುದಾಯ ಅಲ್ಲಿ ಹೆಚ್ಚಾಗಿದೆ ಎಲ್ಲರೂ ಕೂಡ ಈ ಬಾರಿ ಪದ್ಮರಾಜ್ಗೆ ಟಿಕೆಟ್ ಕೊಟ್ಟರೆ ರಿಸಲ್ಟ್ ಮಾಡ್ತೀವಿ ಕಾಂಗ್ರೆಸ್ಗೆ ಅನ್ನೋದು ಎಲ್ಲರೂ ಅನ್ನಕೋಬೇಡಿ ಕೆಲವರು ಎಲ್ಲರೂ ಆ ನಾಲ್ಕು ಸಮುದಾಯದ ಕೆಲವರು

ಆಮೇಲೆ ಅಭಯ ಜೈನ್ ಕೊಡ್ತಿದ್ರು ಈಗ ಅಲ್ಲಿ ಮಿಥುನ್ ರೈ ಬರ್ತಿರೋ ಕಾರಣ ಅಲ್ಲಿ ಅಲ್ಲೇ ಒಂದು ಕೋಟ ಸಾಗಿದೆ ನಾಲ್ಕು ಅಲ್ಪಸಂಖ್ಯಾತರ ಸಮುದಾಯ ಕೊಡ್ತಾ ಇದ್ರು ಈಗ ಮೂರು ಅದ್ರಲ್ಲಿ ಇನ್ನೊಂದು ಕ್ರಿಶ್ಚಿಯನ್ ಕಿತ್ಕೊಳ್ಳ ಸಾಧ್ಯ ಇಲ್ಲ ಒಂದು ಕೊಟ್ಟರೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪ್ರಬಲವಾಗಿ ಅದರ ಲಾಬಿ ಮುಂದುವರ್ಸವರೆಗೂ ಸಾಧ್ಯ ಸಾಧ್ಯ ಇಲ್ಲ ಹ್ಮ್ ಸರಿನಾ ಯಾರೀಗ ಈಗ ಅವ್ರ ಪರವಾಗಿ ಲಾಬಿ ಯಾರು ಮಾಡ್ತಾರಂತೆ ಪದ್ಮರಾಜ್ ಪರವಾಗಿ ಯಾರು ಹೇಳ್ತಾರಂತೆ ಕೆಪಿಸಿಸಿ ಚರ್ಚೆ ನಡೀತದಂತೆ ಯಾರು ಎಲ್ಲವ್ರು ಬೇಕು ಅಂತ ಕಂಪೇರ್ ಟು ಲೋ ಬಾಯಿಂಟ್ ಐವಾಂಟಿಸೋಸಾ ಸದ್ಯ ಕ್ಷೇತ್ರದಲ್ಲಿ ಪದ್ಮರಾಜಿಗೆ ಹೆಚ್ಚಿನ ಒಲವಿದೆ ಅನ್ನೋ ಚರ್ಚೆ ಹೆಚ್ಚಿನ ಒಲವಿದೆ ಅಂತ ಚರ್ಚೆ ಬಟ್ ನನಗೇನೋ ಆ ವಿಚಾರ ಕಾಂಗ್ರೆಸ್ ಅವರು ಕ್ರಿಶ್ಚಿಯನ್ ಸಮುದಾಯವನ್ನು ಬಿಟ್ಕೊಡೋದ್ರ ಬಗ್ಗೆ ಡೌಟ್ ಇದೆ ನನಗೆ ಓಕೆ ಡೌಟ್ ಇದೆ ಬಟ್ ಆದ್ರೆ ಪದ್ಮರಾಜ ಹೆಸರು ದೊಡ್ಡ ಮಟ್ಟಕ್ಕೆ ಚಾಲ್ತಿ ಇಲ್ಲಿದೆ ಅವರು ಕೂಡ ಏನೋ ಅಟಾಡಿತಾರ ಅಂತಲ್ಲ ರಾಮನಾಥ್ ಈ ಕ್ಷೇತ್ರಕ್ಕೆ ಏನೋ ಹೆಸರು ತೇಳ್ ಬಂದಿತ್ತು ಕೇಳ ಬಂದಿತ್ತು ಅಡಿತಾಯ್ತು ಆದ್ರೆ ಅಲ್ಗಾದ್ರು ಹೋಗಲ್ಲ ಕೋಟ್ರಿ ಇಲ್ಲಿ ಕೊಡಿ ಇಲ್ಲಾರು ಯಾವನಿಗೆ ಬೇಕಿದ್ರೆ ರಾಜಕೀಯ ದೇವಸ್ಥಾನದ ಇವರು ಇದು ತಾನೆ ಟ್ರಸ್ಟ್ ಆಗಿದ್ದಾರೆ ಖಜಾಂಚಿ ಹಿಂಗೆ ಸೊ ಹಂಗಿದೆ ನೋಡ್ಬೇಕು ಕಾಂಗ್ರೆಸ್ ಅವ್ರು ಟಿಕೆಟ್ ಘೋಷಣೆ ಆದ್ಮೇಲೆ ಏನೋ ಕೊಟ್ಟಿಲ್ಲ ಕ್ರಿಶ್ಚಿಯನ್ಸ್ ಕನಿ ಉಲ್ಟ ಏನು ಓಟ್ ಹಾಕಲ್ಲ ಅವ್ರೇನು ಬಿಜೆಪಿಗೆ ಏನು ಓಟ್ ಹಾಕಲ್ಲ ಹೋಗ್ಬಿಟ್ಟು ಕ್ರಿಶ್ಚಿಯನ್ಸ್ ಪದ್ಮರಾಜ್ ಕೊಟ್ರೆ ಲಾಭಾನೇ ಹೌದು ಮಂಗಳೂರು ದಕ್ಷಿಣದಲ್ಲಿ ಪದ್ಮರಾಜ್ ಅವರಿಗೆ ಟಿಕೆಟ್ ಕಾಂಗ್ರೆಸ್ ಕೊಟ್ರೆ ಲಾಭ ಇದೆ ಹೌದು ಕೂಡದಿದ್ರೆ ಬಿಜೆಪಿ ಲಾಭ ಇದೆ ಹೌದು ಕೊಟ್ಟರೆ ಲಾಭ ಇದೆ ಕ್ರಿಶ್ಚಿಯನ್ ಕ್ರಿಶ್ಚಿಯನ್ ಟಿಕೆಟ್ ಕೊಟ್ಟಿಲ್ಲ ಬಿಜೆಪಿಗೆ ಆಗ್ತಾರೆ ಒಟ್ಟು ಹೌದು ಕಾಂಗ್ರೆಸ್ಗೆ ಆಗ್ತಾರೆ ಅಷ್ಟೇ ಆಗ್ತಾರೆ ಗೊತ್ತಲ್ಲ ಇನ್ನೊಂದು ಇನ್ನೊಂದ್ ಕಡೆ ಕ್ರಿಶ್ಚಿಯನರಿಗೆ ಯಾಕೆ ಓಟ್ ಹಾಕ್ಬೇಕು ಅನ್ನೋ ಹಿಂದೂಗಳು ಕೂಡ ಪದ್ಮಾರಿಗೆ ಕೊಟ್ಟರೆ ಕಾಂಗ್ರೆಸ್ಗೆ ಓಟ್ ಹಾಕ್ತಾರೆ ನೋಡ್ಬೇಕಾದ್ ಹೆಂಗಾಗತ್ತೆ ನೋಡಿದ್ರೆ ಚರ್ಚೆ ನಡೀತದೆ ಎಸ್ ಟಿಕೆಟ್ ಅನೌನ್ಸ್ ಆಗುತ್ತೆ ಕೆಲವೇ ದಿನಗಳಲ್ಲಿ ವೀಕ್ಷಕರ ನಿಮ್ ಪ್ರಕಾರ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರು ಶಾಸಕರಾಗಬೇಕ ಅನ್ನೋದನ್ನ ಕಾಮೆಂಟ್ ಮಾಡಿ ಹಾಗೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಅನ್ನೋದನ್ನ ತಿಳಿಸಿ ಹಾಗೆ ವಿಡಿಯೋ ಕೊನೆಯಲ್ಲಿ ಒಂದು ಕಳಿ ಯೋಗ್ಯರ ಆಯ್ಕೆ ಮಾಡಿ ಅಯೋಗ್ಯರ್ ಗೋಟ್ ಹಾಕ್ಬಿಡಿ ಯೋಗ್ಯರ್ ಯಾರು ಅಂತ ಪಟ್ಟಿ ಮಾಡಿ ಯೋಗ್ಯರ್ನ ಆಯ್ಕೆ ಮಾಡಿ ವಿಧಾನಸೌಧಕ್ಕೆ ಕಳಿಸಿ ಯಾಕೆಂದ್ರೆ ವಿಧಾನಸೌಧದಲ್ಲಿ ಯೋಗ್ಯರ್ ಕೂಯ್ಬೇಕು ಕೂರ್ಬೇಕಲ್ಲಿ ಹೌದೌದು ಯೋಗ್ಯರ್ಗೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ತೀವಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ